ಈ ಫಿಲಮ್ಗೆ ಅನಿಮಲ್ ಅಂತ ಹೆಸರೇನಾಗೆ ಬಂತು ಈ ಫಿಲಮ್ ಸ್ಟೋರಿ ಡಿಮ್ಯಾಂಡ್ ಮಾಡ್ತಾ ಇದೆಯಾ ಅಥವಾ ಕ್ಯಾರೆಕ್ಟ್ರೈಸೇಷನ್ ಆ ಥರ ಮಾಡಿದಾರಾ ಅಂತ ನೋಡೋಣ ರಣಬೀರ್ ಕಪೂರ್ ಅವರ ಅಪ್ಪ ಅನಿಲ್ ಕಪೂರ್ನ ಕಾಪಾಡೋಕ್ಕೋಸ್ಕರ ಏನ್ ಬೇಕಾದರೂ ಮಾಡ್ತಾರೆ ಅವ್ರ ತಂದೆನ ತುಂಬಾ ಲವ್ ಮಾಡ್ತಾ ಇರ್ತಾರೆ ಆದರೆ ಆ ಲವ್ ಬಂದು ಅನಿಲ್ ಕಪೂರ್ ಕಡೆಯಿಂದ ಮಗನಿಗೆ ಸಿಗಲ್ಲ ಯಾಕಂದ್ರೆ ಅನಿಲ್ ಕಪೂರ್ ಬಿಸ್ನೆಸ್ ಅಲ್ಲಿ ತುಂಬ ಬಿಝಿಯಾಗಿ ಇರ್ತಾರೆ ರಣಬೀರ್ ಬಂದು ರಾಶ್ಮಿಕನ್ನ ಲವ್ ಮಾಡಿ ಅವ್ರ ಜೊತೆ ಸ್ಟೇ ಆಗಿ ಹೋಗ್ತಾರೆ ಸಡನ್ ಆಗಿ ಒಂದಿನ ಅನಿಲ್ ಕಪೂರ್ ಮೇಲೆ ಅಟ್ಯಾಕ್ ಆಗುತ್ತೆ ರಣಬೀರ್ ಕಪೂರ್ ಇವಾಗ ಅವ್ರ ತಂದೆಯನ್ನು ಉಳಿಸ್ಕೊಳ್ಳೋಕ್ಕೆ ರಿವೆಂಜ್ ತಗೊತಾರೆ ಯಾವ ಲೆವೆಲ್ಗೆ ಹೋಗ್ತಾರೆ ಅದು ಅನಿಮಲ್ ರೀತಿಯಲ್ಲಿ ಈ ಫಿಲಮ್ ನಲ್ಲಿ ನೋಡಿಸಿದಾರೆ ಫಸ್ಟ್ ಆಫ್ ಎಲ್ಲ ತುಂಬಾ ಚೆನ್ನಾಗಿ ತಗೊಳೋಗಿದ್ದಾರೆ ಫುಲ್ ಎಂಟರ್ಟೈನಿಂಗ್ ಆಗಿ ಎಂಗೇಜಿಂಗ್ ಆಗಿ ಬೇಕೋ ಪ್ರತಿಯೊಂದು ಫಸ್ಟ್ ಆಫ್ ಅಲ್ಲಿ ತಗೊಂಡೋಗಿದ್ದಾರೆ ಆದರೆ ಸ್ವಲ್ಪ ಲೆಂತ್ ಆಗಿ ತಗೊಂಡೋಗಿದ್ದಾರೆ ನೋಡೋರಿಗೆ ತುಂಬಾ ಕುತೂಹಲದಿಂದ ಇರುತ್ತೆ ಕ್ಯಾರೆಕ್ಟರ್ ಡೆವಲಪ್ಮೆಂಟು ಆಕ್ಷನ್ ಸೀಕ್ವೆನ್ಸ್ ಎಲ್ಲ ತುಂಬಾ ಹೈ ಆಗಿದೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು ಹೈ ಪಿಚ್ಚಲ್ಲಿ ಹೋಗುತ್ತೆ ಸ್ಪೆಷಲ್ ಆಗಿ ಇಂಟರ್ವೆಲ್ ಸೀಕ್ವೆನ್ಸ್ ಅಂತೂ ಪೀಕ್ಸ್ ಅಂತ ಹೇಳ್ಬೋದು ಈ ಶಾರ್ಟ್ಸ್ ಎಲ್ಲ ಚೆನ್ನಾಗಿ ತೆಗ್ದಿದ್ದಾರೆ ಅರ್ಜುನ್ ರೆಡ್ಡಿ ದರೇ ಈ ಫಿಲಮ್ ಅಲ್ಲಿ ತುಂಬಾ ಬೋಲ್ಡ್ ಸೀನ್ಸ್ ಇದೆ ಅದು ಕೆಲವರಿಗೆ ಚೆನ್ನಾಗಿ ಕಾಣುತ್ತೆ ಕೆಲವರಿಗೆ ಚೆನ್ನಾಗಿ ಕಾಣಲ್ಲ ಸ್ವಲ್ಪ ಸೀನ್ಸ್ ತುಂಬಾ ಡಿಸ್ಕಷನ್ಸ್ಗೆ ಗೆ ದಾರಿ ಮಾಡಿಕೊಳ್ಳುತ್ತೆ ಇಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಟೋನ್ ಕಂಪ್ಲೀಟ್ ಆಗಿ ಶಿಫ್ಟ್ ಆಗುತ್ತೆ ಅದು ಎಲ್ಲರಿಗೂ ಇಷ್ಟ ಮಾಸ್ ಆಡಿಯನ್ಸ್ ಅಂತಕ್ಕೂ ಕೆಲವರಿಗೆ ಕೆಲವು ಪೋರ್ಷನ್ಸ್ ಅಂತಕ್ಕೂ ಇಷ್ಟ ಆಗಲ್ಲ ಸೆಕೆಂಡ್ ಹಾಫ್ ಅಲ್ಲಿ ಇಲ್ಲಿ ರಣಬೀರ್ ಕಪೂರ್ ಕ್ಯಾರೆಕ್ಟರ್ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಸೆಕೆಂಡ್ ಹವರ್ ಅಲ್ಲಿ ಅವ್ರ ಕ್ಯಾರೆಕ್ಟರ್ನ ಒಳ್ಳೆ ಸೈಕಿಕ್ ರೀತಿಯಲ್ಲಿ ನೋಡ್ಸಿದ್ದಾರೆ ಫಿಲಮ್ ಅಲ್ಲಿ ಅದು ಫಿಲಮ್ ಗೆ ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ ಸಂದೀಪ್ ರೆಡ್ಡಿ ವಂಗ ಅವರು ರಣಬೀರ್ ಕಪೂರ್ ಕ್ಯಾರೆಕ್ಟರ್ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಹೀರೋ ಕ್ಯಾರೆಕ್ಟರ್ ಆದರೆ ವಿಲನ್ ಕ್ಯಾರೆಕ್ಟರ್ ಬಾಬಿ ಡಿಯೋರ್ ಕ್ಯಾರೆಕ್ಟರ್ ಚೆನ್ನಾಗಿ ವರ್ಕೌಟ್ ಮಾಡಿಲ್ಲ ಅವರು ಪರ್ಟಿಕ್ಯುಲರ್ ಆಗಿ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಸೀನ್ಸ್ ಎಲ್ಲ ಚೆನ್ನಾಗಿ ಇಲ್ಲ ತುಂಬಾ ಇಂಗ್ಲಿಷು ಯೂಸ್ ಮಾಡ್ಬಿಡಿದಾರೆ ಅದು ಕೆಲವರಿಗೆ ಇಷ್ಟಾನು ಆಗಲ್ಲ ಸ್ವಲ್ಪ ಪ್ರೊಡ್ಯೂಕ್ಟ್ ಮಾಡ್ಬೋದು ಮುಂದೆ ಏನಾಗುತ್ತೆ ಅನ್ನೋದು ಫಸ್ಟ್ ಸ್ವಲ್ಪ ಗೊತ್ತಾಗ್ಬಿಡುತ್ತೆ ಇನ್ನು ರಾಶ್ಮಿಕಾ ಮಂದವರು ಕೆಮಿಸ್ಟ್ರಿ ರಣಬೀರ್ ಕಪೂರ್ ಜೊತೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅವ್ರ ಎಮೋಷನ್ ಸೀನ್ಸ್ ಕೂಡ ಚೆನ್ನಾಗಿದ್ದಾರೆ ಈ ಫಿಲಮ್ ಅಲ್ಲಿ ಇನ್ನು ಮಿಕ್ಕಿರೋ ಆಕ್ಟರ್ ಗಳ್ ಒಂದು ಅನಿಲ್ ಕಪೂರ್ ತೃಪ್ತಿ ಸುರೇಶ್ ಒಬ್ಬರಾಯ್ ಸಿದ್ಧಾರ್ಥ್ ಇವರೆಲ್ಲ ಅವರವ್ರ ಆಕ್ಟಿಂಗ್ ನ ಮಾಡಿದ್ದಾರೆ ಸಿನಿಮಾಟೋಗ್ರಫಿ ಸ್ವಲ್ಪ ನೀಟ್ ಆಗಿದೆ ಇಲ್ಲಿ ಹೇಳಬೇಕಾಗಿರೋ ವಿಷಯ ಏನಂದ್ರೆ ಹರ್ಷವರ್ಧನ್ ರಾಮೇಶ್ವರ್ ಅವರು ಬ್ಯಾಕ್ಗ್ರೌಂಡ್ ಸ್ಕೋರು ಸ್ಕೋರ್ ಸಾಂಗ್ಸ್ ಎಲ್ಲ ಫಿಲಂಗೆ ಕರೆಕ್ಟಾಗಿ ಸೂಟ್ ಆಗಿದೆ ಒಳ್ಳೆ ಇಂಪ್ಯಾಕ್ಟ್ ಕೊಡುತ್ತೆ ಕೆಲವೊಂದು ಸೀನ್ಸ್ ಅಂದಕ್ಕು ಈ ಮ್ಯೂಸಿಕ್ಕು ಚೆನ್ನಾಗಿ ಬೂಸ್ಟ್ ಮಾಡಿದೆ ಅಂತ ಹೇಳ್ಬೋದು ಎಡಿಟರ್ ಬಂದು ಒಂಚೂರು ಕೊನೆ ವಾವರಲ್ಲಿ ಸ್ವಲ್ಪ ಸೀನ್ಗಳನ್ನ ಕಟ್ ಮಾಡಿದರೆ ಸ್ವಲ್ಪ ನೋಡೋರಿಗೆ ಚೆನ್ನಾಗಿರ್ತಾ ಇತ್ತು ಸ್ವಲ್ಪ ಲೆಂತ್ ಕಮ್ಮಿ ಇರಬೇಕಾಯ್ತು ಇನ್ನು ರೈಟರ್ ಡೈರೆಕ್ಟರ್ ಸಂದೀಪ್ ರೆಡ್ಡಿ ವಂಗ ಅವರು ಒಳ್ಳೆ ಆಕ್ಷನ್ ಮೂವಿನ ತೆಗೆದಿದ್ದಾರೆ ಫಸ್ಟ್ ಹಾಫ್ ಚೆನ್ನಾಗಿ ತಗೊಂಡೋಗಿದ್ದಾರೆ ಎಲ್ಲರಿಗೂ ಸೆಟ್ ಆಗುತ್ತದು ಆದರೆ ಸೆಕೆಂಡ್ ಹಾಫ್ ಅಲ್ಲಿ ತುಂಬ ಜನಕ್ಕೆ ಸೆಟ್ ಆಗಲ್ಲ ರಣಬೀರ್ ರಾಶ್ಮೇಗರ್ ಜೊತೆ ನಡೆಯೋ ಸೀನ್ಸ್ ಎಲ್ಲ ತುಂಬಾ ಜನಕ್ಕೆ ಇಷ್ಟ ಆಗಲ್ಲ ತುಂಬ ಸೆಕ್ಷನ್ ಆಫ್ ಆಡಿಯನ್ಸ್ ಅಂತಕ್ಕೂ ಅದನ್ನ ಚೆನ್ನಾಗಿಲ್ಲ ಅಂತಾನೆ ಹೇಳ್ತಾರೆ ಹೊಸ ಸ್ಟೋರಿ ಏನು ಇದರಲ್ಲಿ ಇಲ್ಲ ಆದರೆ ರಣಬೀರ್ ಕಪೂರ್ ಕ್ಯಾರೆಕ್ಟರೈಸೇಷನ್ ನೋಡಿಸಿರೋ ರೀತಿ ಫಿಲಮ್ಗೆ ಚೆನ್ನಾಗಿ ಡಿಫ್ರೆಂಟಾಗಿ ಆಗಿ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು ಓವರ್ ಆಲ್ ಆಗಿ ತುಂಬ ಬೋಲ್ಡ್ ಸೀನ್ಸು ತುಂಬ ವೈಲೆಸ್ ಸೀನ್ಸ್ ಇದೆ ಫಸ್ಟ್ ಹಾಫು ಎಲ್ಲರಿಗೂ ಇಷ್ಟ ಆಗುತ್ತೆ ಸೆಕೆಂಡ್ ಹಾಫು ಕೆಲವ್ರಿಗೆ ಇಷ್ಟ ಆಗಲ್ಲ ರಣಬೀರ್ ಕಪೂರ್ ಅವರು ಒಂದು ಅವಾರ್ಡ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಖಂಡಿತ ಹೇಳ್ಬೋದು ಫಿಲಮ್ ಚೆನ್ನಾಗಿದೆ ನೋಡಿ ಎಂಜಾಯ್ ಮಾಡಿ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂತ ಕೇಳಿದ್ರೆ ಫ್ಯಾಮ್ಲಿ ಜೊತೆ ನೋಡೋಂಗಿಲ್ಲ ಅಂತ ನಾನು ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು